ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರತಕ್ಕಂಥ ಸ್ನೇಹಿತರಿಗೋಸ್ಕರ ಪರೀಕ್ಷಾ ಪೂರ್ವಕ ಮಾಹಿತಿಗಳನ್ನು, ಕ್ಲಾಸಸ್ಗಳನ್ನು, ಜೊತೆಗೆ ಎಕ್ಸಾಮ್ ಕಾಲ್ ಆದರೆ ಮತ್ತೆ ಆ ಡೇಟ್ಗಳನ್ನು ಹೇಗೆ ಅಪ್ಲೈ ಮಾಡುವಂಥದ್ದು, ಎಲ್ಲೆಲ್ಲಿ ಉದ್ಯೋಗಗಳಿದೆ, ಹೀಗೆ ಸ್ಪರ್ಧಾ ಜಗತ್ತಿನ ಹಲವು ಆಯಾಮಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುವಂತಹ, ನಿರಂತರವಾಗಿ ನಿಮ್ಮೊಟ್ಟಿಗೆ ನಾವು ಕೂಡ ಓದುವಂತಹ ಜೊತೆಗೆ ಕಲಿಯುವಂತಹ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗ ಹಬ್ಬದ ಸಂದರ್ಭ ಅಥವಾ ಎಲ್ಲರೂ ರಜೆ ಪ್ಲಾನ್ ಮಾಡ್ತಾ ಇದ್ದೀರಿ, ಈ ರಜೆಯಲ್ಲಿ ಎಕ್ಸಾಮಿನ ಕುರಿತಾಗಿ ಮಾಹಿತಿ ತಿಳಿಸುವ ಮರ್ತು ಹೋಗ್ಬಾರ್ದು ಅಂತ ಹೇಳಿ, May 20-21 ನಡೆಯುವಂತಹ CET ಎಕ್ಸಾಮ್ಗೆ ಇವತ್ತಿನಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ CET ಎಕ್ಸಾಮ್ May 20-21 ಪ್ರಾರಂಭ ಆಗ್ತಾ ಇದೆ. ಎಕ್ಸಾಮ್ ಅವತ್ತಿನ ದಿನ ಇದೆ, ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಯಾವ ದಿನ ಯಾವ ಎಕ್ಸಾಮ್ ಆಗುತ್ತೆ ಎಷ್ಟೊತ್ತಿಗೆ ಅಂತ ಹೇಳಿ. ಆದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇವತ್ತಿನಿಂದ ನಿಮಗೆ ಅವಕಾಶ ಇದೆ. ಕೊನೆಯ ದಿನ ಯಾವುದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರು, ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ಬನ್ನಿ. ಹಾಗಿದ್ರೆ May 20-21 CET ಇಂದಿನಿಂದ ಅರ್ಜಿ ಸಲ್ಲಿಸಬೇಕು. ಪ್ರವೇಶ ಪರೀಕ್ಷೆಗೆ April 7 ಅರ್ಜಿಗೆ ಅವಕಾಶ ಇದೆ. April 7 ಅಂದ್ರೆ ಮುಂದಿನ ತಿಂಗಳ 7ನೇ ತಾರೀಕಿನವರೆಗೆ ನಿಮಗೆ ಅವಕಾಶ ಇದೆ ಅನ್ನುವಂಥದ್ದು. ಸೊ ಮಾಹಿತಿ ನಾಗ ಓಕೆ. ಎಂಜಿನಿಯರಿಂಗ್, ಪಶು ವೈದ್ಯಕೀಯ, ಕೃಷಿ ವಿಜ್ಞಾನ ಸೇರಿದ ಹಾಗೆ 2023-24 ವಿವಿಧ ವೃತ್ತಿಪರ ಕೋರ್ಸ್ಗಳ ಸರ್ಕಾರಿ ಸೀಟು ಪ್ರವೇಶಕ್ಕೆ May 20-21 ನಡೆಯಲಿರುವ ಸಾಮಾನ್ಯ ಪರೀಕ್ಷೆಗೆ March 2 ಗುರುವಾರ April 7 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ನೀವು ಇಂಜಿನಿಯರಿಂಗ್ ತಗೋಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಿ, ಅಥವಾ ನಿಮಗೆ ಪಶುವೈದ್ಯಕೀಯ ಬೇಕು, ಕೃಷಿ ವಿಜ್ಞಾನ ಬೇಕು ಅಂತಾದ್ರೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗ್ತಾ ಇರುವಂತದ್ದು May 20-21. ಎಲ್ಲಿಯವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ? April 7 ಈ ಅವಕಾಶ ಇದೆ. ಹಾಗಿದ್ರೆ ಪ್ರಾಧಿಕಾರ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದೆ. ವೇಳಾಪಟ್ಟಿ ಏನ್ ಹೇಳುತ್ತೆ? May 20 ಶನಿವಾರ ಬೆಳಿಗ್ಗೆ 10:30-11:50 ಜೀವಶಾಸ್ತ್ರದ ಪರೀಕ್ಷೆ ಇದೆ. ಹಾಗೆ ಮಧ್ಯಾಹ್ನ 2:30-3:50 ಗಣಿತ ವಿಷಯದ ಪ್ರಶ್ನೆಗಳನ್ನ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಬೇಕು ಆಯ್ತಾ. ಇನ್ನು May 21 ಭಾನುವಾರ ಬೆಳಿಗ್ಗೆ ಭೌತಶಾಸ್ತ್ರ, ಮಧ್ಯಾಹ್ನ ರಾಸಾಯನ ಶಾಸ್ತ್ರ ಪರೀಕ್ಷೆ ನಡೆಯುತ್ತೆ. ಹಾಗೆ May 27 ಬೆಳಿಗ್ಗೆ 11:30-12:30 ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು, ಆ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಆಯ್ತಾ. ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಬೆಂಗಳೂರು, ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಮಂಗಳೂರು ಜಿಲ್ಲೆಯಲ್ಲಿ ಮಾತ್ರ ಈ ಎಕ್ಸಾಮ್ಸ್ಗಳು ನಡೆಯುತ್ತೆ. ಗುರುವಾರ ಬೆಳಿಗ್ಗೆ 11:00 CET ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇವತ್ತಿಂದ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬಹುದು. April 7 ಕೊನೆಯ ದಿನಾಂಕ ಆಯ್ತಾ. ಈ ಮಾಹಿತಿಯನ್ನ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರತಕ್ಕಂತಹ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಮನೆಯ ಸದಸ್ಯರು ಯಾರಾದರೂ ಓದ್ತಾ ಇದ್ರೆ ಆ ಸ್ನೇಹಿತರಿಗೆ ಮಾಹಿತಿ ತಲುಪಿಸಿ. ನೆನಪಿರಲಿ, April 7 ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಕೊನೆಯ ದಿನ. ಸೊ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿಯನ್ನು ತಲುಪಿಸೋದು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಪರೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿಗಾಗಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್. ಹೊಸ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.